ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರದ ವತಿಯಿಂದ ಇಂದು ಚಾಮರಾಜನಗರದಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಾಮರಾಜನಗರದ ಜೋಡಿ ರಸ್ತೆಯಲ್ಲಿರುವ ಎಸ್ಎನ್ ಆರ್ಕೆಡ್ ಬಳಿ ಇರುವ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರದಲ್ಲಿ ನಡೆದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಸಂಸದ ಆರ್ ಧ್ರುವನಾರಾಯಣ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದರು. ಈ ಉದ್ಯೋಗ ಮೇಳದಲ್ಲಿ 14 ಹೆಚ್ಚು ಸಂಸ್ಥೆಗಳು ಭಾಗಿಯಾಗಿದ್ದು ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಮತ್ತು ಈ ಜವಾಬ್ದಾರಿನಲ್ಲಿ ನಾವು ಈ ಒಂದು ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡಿದ್ವು ತರಬೇತಿ ಕೊಡ್ಲಿಕ್ಕೋಸ್ಕರ. ಹಾಗೆ ಇಲ್ಲಿ ಸುಮಾರು 270 ಜನರಿಗೆ ಈ ಟ್ರೈನಿಂಗ್ ಕೊಡ್ಲಿಕ್ಕೆ ಅವಕಾಶ ಇರತಕ್ಕಂಥ ಕೇಂದ್ರ ಇದು. ಇದರಲ್ಲಿ ಈಗಾಗಲೇ 180 ಜನರಿಗೆ ತರಬೇತಿಯನ್ನ ನೀಡಲಾಗಿದೆ. ಇದರಲ್ಲಿ ಸುಮಾರು 80 ಜನರಿಗೆ ಈಗಾಗಲೇ ಉದ್ಯೋಗ, ಯಾರು ಟ್ರೈನ್ ಆಗಿದಾರೋ ಅವ್ರಿಗೆ ಉದ್ಯೋಗ ಸಿಕ್ಕಿದೆ. ಹಾಗಾಗಿ ಇನ್ನೂ ಜನರಿಗೆ ಇನ್ನೂ ಯಾರು ಉದ್ಯೋಗದ ಅವಕಾಶಗಳಿದೆ ಈ ಒಂದು ಉದ್ಯೋಗ ಮೇಳದಿಂದ ಅವ್ರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಲಿ ಅಂತ ನಾನು ತನ್ನಲ್ಲಿ ಇವತ್ತು ಬಂದಿರತಕ್ಕಂಥ ಎಲ್ರಿಗೂ ಉದ್ಯೋಗ ಆಕಾಂಕ್ಷಿಗಳೆಲ್ರಿಗೂ ಕೂಡ ಉದ್ಯೋಗ ಲಭಿಸಲಿ, ತಮಗೆ ಆ ಒಂದು ಉದ್ಯೋಗದಿಂದ ತಮ್ಮ ಜೀವನ ಸುಧಾರಣೆ ಆಗಲಿ ಅಂತ ಮೊದಲನೇದಾಗಿ ಹಾರೈಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇವತ್ತು ಈ ಒಂದು ಉದ್ಯೋಗ ಮೇಳಕ್ಕೆ ಹಲವಾರು ಕಂಪನಿಯವರು ಇಲ್ಲಿ ಭಾಗವಹಿಸಿದ್ದಾರೆ. 14 ಕಂಪನಿಗಳು ಇಲ್ಲಿ ಬಂದಿದ್ದಾರೆ. ಸನ್ ಬಿಸ್ನೆಸ್ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, HGS, ಬಿಗ್ ಟೆಂಟ್ IT ಸಲ್ಯೂಷನ್ಸ್, ಗ್ರಾಸ್ ರೂಟ್ಸ್ BPO, ಕೆಫೆ ಡೇ, ಈ ರೀತಿ ಸುಮಾರು 14 ಕಂಪನಿಯವರು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ತಾವುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಕಾಂಕ್ಷಿಗಳು ಕೂಡ ತಾವು ಬಂದಿದ್ದೀರಾ, ತಮಗೆ ಶುಭ ಆಗಲಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಒಂದು ಸರ್ಕಾರದ ಉದ್ದೇಶ, ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು. ಕೇಂದ್ರ ಸರ್ಕಾರ ಈಗಾಗಲೇ ತಮಗೆ ತಿಳಿಯುವ ಹಾಗೆ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರ ಪ್ರತಿ ಜಿಲ್ಲೆಯಲ್ಲೂ ಕೂಡ, ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಸೆಂಟರ್ಸ್ನ ಓಪನ್ ಮಾಡಬೇಕು ಅಂತೇಳಿ ಆ ಒಂದು ಸೂಚನೆ ನೀಡಿದ್ರ ಮೇರೆಗೆ ಇಲ್ಲಿ ನಾವು ಕಳೆದ ಅಕ್ಟೋಬರ್ನಲ್ಲಿ ಈ ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡಿ ಈಗಾಗಲೇ ತರಬೇತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಮೈಸೂರು, ಮಂಡ್ಯ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಕೇಂದ್ರಗಳು ಈಗಾಗಲೇ ಬಹಳ ಆಕ್ಟಿವ್ ಆಗಿ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದಾರೆ.